ಬೇಕ್ರಿ ಸ್ಟೈಲ್ ಕೋಡ್ ಬಳೆಯನ್ನು ಮಾಡ್ಕೊಳ್ಬೇಕಾ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಡೀಟೇಲ್ ಆಗಿ ಬೇಕು ಅಂದರೆ ದ ವೆಜ್ ವಾಂಡಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿಗೆ ನಾನು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬೆಚ್ಚಗಾಗೋ ತನಕ ಫ್ರೈ ಮಾಡಿ ಒಂದು ಪಾತ್ರೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಮೈದಾ ಕೂಡ ಈ ರೀತಿ ಬೆಚ್ಚಗೆ ಮಾಡಿಕೊಂಡು ಅದನ್ನು ಕೂಡ ಅದೇ ಪಾತ್ರೆಗೆ ತೆಗೆದಿಟ್ಕೊತಾ ಇದ್ದೀನಿ ಒಂದು ಕಪ್ನಷ್ಟು ಚಿರೋಟಿರಾ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ನೋಡಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ಲೇವರ್ಗೋಸ್ಕರ ಹಾಗೆ ಒಂದೆರಡು ಚಮಚದಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಅಜ್ವೈನ ಹಾಕೊಂಡಿದ್ದೀನಿ ಸ್ವಲ್ಪ ಕ್ರಷ್ ಮಾಡಿ ಹಾಕೊಂಡಿದೀನಿ ಹಾಗೆ ನೋಡಿ ಒಂದೆರಡು ಎರಡು ಚಮಚದಷ್ಟು ಮೆಣಸಿನ ಪುಡಿನ ನಾಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೊಳ್ಬಹುದು ಹಾಗೆ ಒಂದ್ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ಸ್ಕೊಳ್ಬೇಕು ಈ ಹಿಟ್ಟನ್ನ ಈ ರೀತಿ ಮುಷ್ಟಿ ಕಟ್ಟಿದ್ರೆ ಉಂಡೆ ತರ ರೆಡಿ ಆಗ್ಬೇಕು ಆಮೇಲೆ ಅದಕ್ಕೆ ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಚೆನ್ನಾಗಿ ಮೆಲ್ದು ಮೆಲ್ದು ಈ ಹಿಟ್ಟನ್ನ ಕಲಸು ಕಲಸಿ ರೆಡಿ ಮಾಡ್ಕೊಳ್ಬೇಕು ಮತ್ತೆ ಹಿಟ್ಟನ್ನ ಹೊಸದು ಈ ರೀತಿ ಕೋಡ್ಬಳೆ ಶೇಪ್ ಅನ್ನ ಕೊಡಿರುವಂತಹ ಎಣ್ಣೆಗೆ ಕೋಡ್ಬಳೆ ರೆಡಿ ಮಾಡ್ಕೊಂಡಿರೋದನ್ನ ಹಾಕಿ ಡೀಪ್ ಫ್ರೈ ಮಾಡಿದ್ರೆ ಗರಿಗರಿಯಾಗಿರುವಂತಹ ಕೋಡ್ಬಳೆ ರೆಡಿ